ನನಗೆ ಅನ್ನೋದಕ್ಕಿಂತ ಅವ್ರಿಗೆ ಯಾರು ಆಶ್ರಯ ಕೊಟ್ಟಿರ್ತಾರೋ ಅವ್ರಿಗೆ ನಾನು ಇನ್ನು ರೂಮ್ ಮಾಡಿದ್ದೆ ಬೆಂಗಳೂರಲ್ಲಿ ಖಾಲಿ ಮಾಡ್ಕೊಬಿಟ್ಟೆ ಎಲ್ಲೂ ರೂಮು ಗೀಮು ಏನೂ ಇಲ್ಲ ಬಟ್ ಆದರೆ ನಾವು ಒಂದು ಕೇಳ್ಕೊಂತೀನಿ ಈಗ ನೀವೇನು ಪ್ರೀತಿ ಇಟ್ಟಿದ್ದೀರಾ ಓಕೆ ಬಟ್ ಆದರೆ ನಾಳೆಗೆ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವು ಕ್ವಶನ್ ಮಾಡಬೇಕು ಕಮೆಂಟ್ ಹಾಕಬೇಕು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದು ಆನ್ಲೈನ್ ರಮ್ಮಿ ಅಣ್ಣ ಅದಿದೆ ಅದನ್ನೊಂದು ಬಾವುಟ ಹಿಡಿತೀನಿ ಎಲ್ಲರೂ ನಿಮ್ಮ ಹೌದು ಇಲ್ಲ ಅದು ಹಂಗೆ ಬ್ರೋ ನಮ್ಗೆ ಹಳ್ಳಿಲಿ ಹೇಳ್ಕೊಟ್ಟಿದ್ದ ಮೇಸ್ಟ್ರುಗಳು ಹಂಗೆ ನಮ್ಮ ಅಪ್ಪ ಅಮ್ಮದಿರು ಹಂಗೆ ನಾವು ಬಂದ ನೇಚರೇ ಹಂಗೆ ಯಾವಾಗಲೂ ಕೆಟ್ಟದ್ದು ಮಾಡಬಾರ್ದು ಅಂತಲೇ ಹೇಳ್ಕೊಟ್ಟಿರೋದು ಅದು ಎಲ್ಲರಿಗೂ ಗೊತ್ತು ಇಸ್ಪಿಟಾಡೋದು ಒಳ್ಳೇದ ಕೆಟ್ಟದ ಅಷ್ಟೇ 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 ನಮಗೇನು ಅಂತಂದರೆ ಕೆಲವೊಂದು ಎಥಿಕ್ಸು ಅದು ಮಾಡಬಾರ್ದು ನಾನು ಆಮೇಲೆ ಅದನ್ನು ಬರೀ ಒಂದು ರೈಡ್ಗೆ ಅಂತ ಸೀಮಿತ ಮಾಡಿಲ್ಲ ಅದು ಎಲ್ಲಿವರೆಗೂ ಬ್ಯಾನ್ ಆಗುತ್ತೋ ಅಲ್ಲಿವರೆಗೂ ನಾನು ಅದನ್ನು ಆ ಬ್ಯಾನರ್ ಕೀಳೋವರೆಗೂ ಮಾಡ್ತೀನಿ ಅಜಿತ್ ಬ್ರೋ ಅದೊಂದು ಬ್ಯಾನರು ಹಂಗೆ ಅದಕ್ಕೆ ಹೇಳಿದ್ದು ನಾನು ನಾಳೆ ದಿನ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವೇ ಕ್ವಶನ್ ಮಾಡಿ ಕಮೆಂಟಲ್ಲಿ ಕೇಳಬೇಕು ನೀನು ಮಾಡ್ತಿರೋ ಸರಿ ಇಲ್ಲ ಕಣೋ ಅಂತ ಅಣ್ಣ ಆ್ಯಕ್ಚುಲಿ ಈಗ ಬರದೇ ಹೋಗ್ಬಿಟ್ಟಿದ್ದಿದ್ರೆ ನಾನು ನಿಜ ಎಷ್ಟು ರಿಗ್ರೆಟ್ ಆಗ್ಬಿಡ್ತೀನಿ ಈಗ ಒಂದು ಖುಷಿ ಇದೆ ಗೊತ್ತಾ ಒಂದು ಬಲ ಬಂದಿದೆ ನನಗೆ ನಾನು ಯಾರಿಗೂ ಏನು ನಾನು ನಿಜವಲ್ಲೂ ಬೆಂಗಳೂರಿಗೆ ಹೋದರೆ ಹೆದರ್ಕೊತೀನಿ ಅಣ್ಣ ಯಾಕೆ ಹೆದರ್ಕೊಂತೀನಿ ಅಂದರೆ ಓ ಬಿಡಪ್ಪ ಬೇರೆ ಊರು ನಮ್ಗೆ ಯಾಕೆ ಅನ್ನಂಗೆ ಅಂದರೆ ದೂರದಲ್ಲಿರೋ ಊರು ಅನಿಸುತ್ತೆ ಬಟ್ ಆದರೆ ನಮ್ಮೂರವ್ರು ನಮ್ಮ ಜನ ಇಷ್ಟು ಜನ ಇದ್ದಾರೆ ಅಂತಂದರೆ ನಾನು ಯಾಕೆ ಹೆದರ್ಕೋಬೇಕು ಈಗೊಂದು ನಿಜ ಧೈರ್ಯ ಬಂತು ಹಾಂ ಕರೆಕ್ಟು ಶರ್ಟಲ್ಲಿ ಹಾಕೊಂಡಿದ್ನಲ್ಲ ಅವರೊಬ್ಬರು ಹೈದರಾಬಾದಲ್ಲಿ ನಮ್ಮ KKF ಕೊಟ್ಟಿದ್ದು ಹೌದಾ ಅಣ್ಣ ತುಂಬ ನೆಕ್ಸ್ಟು ಸದ್ಯಕ್ಕೆ ಈಗೆಲ್ಲೂ ಇಲ್ಲ ಈ ಬೇಸಿಗೆ ಟೈಮಲ್ಲಿ ಎಲ್ಲೂ ಇಲ್ಲ ಇಲ್ಲೇ ಲೋಕಲ್ ಸುತ್ತಾಡ್ತೀನಿ ಲಡಾಕ್ ಮಾಡ್ತೀನಿ ಲಡಾಕ್ ಒಂದು ಕಂಪ್ಲೀಟ್ ಮಾಡಬೇಕು ನನ್ನ ಪ್ಲ್ಯಾನೇ ಇಲ್ಲ ನಂದು ರೂಮ್ ಇಲ್ಲ ಕಾಲೇಜಂತೂ LL B ಓದ್ತಾ ಇದ್ದೀನಿ ಫೈನಲ್ ಇಯರು ಇಲ್ಲ ವಿದ್ಯಾ ವಿಕಾಸು ಹಿಂಗೆ ಬರ್ತೀನಿ ಕೆಲಸ ಇದ್ದಾಗ ಬರ್ತೀನಿ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇರ್ತೀನಿ ಬಟ್ ಒಂತೂ ಇರಲ್ಲ ವಾರದಲ್ಲಿ ಅಣ್ಣ ಟೋಟಲ್ 6 ತಿಂಗಳಲ್ಲಿ 22 ದಿನ ಇದ್ದೆ ಅಷ್ಟೇ ಅದಕ್ಕೆ ಬೇಡ ಅಂದ್ಬಿಟ್ಟು ಇದು ಮಾಡ್ಕೊಬಂದ್ಬಿಟ್ಟೆ ಅಜಿತ್ ಬ್ರೋ ಹಾಂ ಹಾಂ ಎಲ್ಲಿ ನಿಂತ್ಕೊಂಡು ತೆಗ್ಸ್ಕೊಳ್ಳೋಣ ಎಲ್ಲರೂ ಗಾಡಿ ಹತ್ರನಾ ಬಟ್ ಗಾಡಿ ಅಂದರೆ ಎಲ್ಲರೂ ಕವರ್ ಆಗಬೇಕಲ್ಲ ಎಲ್ಲಿ ಹಾಂ ಅಣ್ಣ ಅಲ್ಲೋಟೋಗೋಣ ಹಾಂ ಓ ಬನ್ನಿ ಅಜಿತ್ ಬ್ರೋ ನೀವು ಬನ್ನಿ ಫೋಟೋ ತೆಗಿಯೋರು ಯಾರು ಹಾಂ ಅಣ್ಣ ಎಷ್ಟು ಜನ ಬಂದಿದ್ದೀರಣ್ಣ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದೇವರಣ್ಣ ಇಲ್ಲ ನಾನು ಬರ್ದೇ ಇರೋ ಸೀನೇ ಇರಲಿಲ್ಲ ಅಣ್ಣ ಪೃಥ್ವಿ ಆ ಕಡೆಯಿಂದ ಅಣ್ಣ ಎಲ್ಲರೂ ಬನ್ನಿ ಅಜಿತ್ ಬ್ರೋ ನೀವು ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಹಾಂ ನೀವು ಇಟ್ಕೊಳ್ಳಿ ಎಲ್ಲ ಬನ್ನಿ ಆಮೇಲೆ ಅದೇ ನಾನು ಹೇಳಿದ್ನಲ್ಲ ಆದರೆ ದಯವಿಟ್ಟು ನೀವೂ ನಿಮ್ಮದು ಯಾರ್ದಾದ್ರು ಯೂಟ್ಯೂಬ್ ಚಾನಲ್ ಇದ್ದರೆ ನಾನು ಹೇಳಿರೋ ವಿಷಯ ಇದಕ್ಕೆ ಸರಿ ಅನಿಸಿದ್ರೆ ಒಂದು ಅವೇರ್ನೆಸ್ ಮೂಡಿಸಿ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡ್ತಾನೆ ನಮಗೆ ಇದು ಅಷ್ಟು ಸುಲಭದ ವಿಚಾರ ಅಂತೂ ಅಲ್ವೇ ಅಲ್ಲ 1,200 ಮಿಲಿಯನ್ ಬಿಲಿಯನ್ ಕೋಟಿ ಲಾಭ ಆಗಿದೆ 3 ವರ್ಷದಿಂದ ಈ ಕಂಪ್ನಿಗಳಿಗೆ 1,200 ಮಿಲಿಯನ್ ಕೋಟಿ ಅಂದರೆ ಲೆಕ್ಕ ಹಾಕೊಳ್ಳಿ ನಮ್ಮ ದುಡ್ಡು ಬ್ರಾ ಆಯಿತಾ ನಿಮ್ಮನ್ನು ಮಾತಾಡ್ಸಿಲ್ಲ ಅನಿಸುತ್ತೆ ನಾನು ಕರುನಾಡವರು ಬರ್ತೀನಿ ಅಂತಂದರು ಬಂದಿರ್ತಾರೆ ಅಯ್ಯೋ ಬ್ರೋ ಟಿಪಿಕಲಲ್ಲಿ ತೆಗೆದ್ರಾ ಆಯ್ತಲ್ಲ ಇಷ್ಟೇ ಇದೊಂದು ನನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಇದಕ್ಕೊಂದು ಸಪೋರ್ಟ್ ಮಾಡಿ ಇದನ್ನ ಹೆಂಗಾದರೂ ಮಾಡಿ ಕರ್ನಾಟಕದಿಂದ ಓಡಿಸೋಣ ತಮಿಳ್ನಾಡವ್ರು ಓಡಿಸ್ಬಿಟ್ರು ಒಡಿಸ್ಸಾದವ್ರು ಓಡಿಸ್ಬಿಟ್ರು ಬಿಹಾರದವ್ರು ಓಡಿಸ್ಬಿಟ್ರು ಯಾಕೆ ನಮ್ಮಿಂದ ಓಡಿಸೋಕ್ಕಾಗಲ್ಲ ಇದೊಂದು ಓಡಿಸೋಣ ಹಾಂ ದಯವಿಟ್ಟು ಇದಕ್ಕೊಂದು ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಗೆ ವಾರಕ್ಕೆ 280 ಸಾವಿರ ಕೊಡ್ತಾ ಇದ್ರು ಅರ್ನಿಂಗ್ ಹೆಂಗಿದೆ ಬ್ರೋ ಅವರಿಗೆ ಅಂದ್ರೆ ನೀವು ಹೇಳಿದ್ರಲ್ಲ ಇದು ಪಾಯಿಂಟ್ ಆಕ್ಚುಲಿ ಒಂದು ಚಾನೆಲ್ ಗೆ ಒಂದು ನಮ್ಮ ಕನ್ನಡದಲ್ಲಿ ನಾವು ನೋಡೋರು ಆಲ್ಮೋಸ್ಟ್ ಒಂದು 20-25 ಇದರ ವ್ಲಾಗರ್ ಅದರಲ್ಲಿ ಒಂದು 10-12 ಜನ ಅಂತೂ ಮಾಡ್ತಿದ್ದಾರೆ ಅಲ್ಲ 3-4 ಜನ ನನಗೆ ಬೇರೆ ಕಮಿಟ್ಮೆಂಟ್ ಗೋಸ್ಕರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಹೌದು ಅಲ್ಲ ನಾನು ಇನ್ನೂ ಒಂದು ನಾನು ಅವರನ್ನ ಮಾಡ್ತಿರೋರನ್ನ ನಾನು ದೂಷಿಸಕ್ಕೆ ಹೋಗೋದೇ ಇಲ್ಲ ಯಾಕೆ ಅಂತಂದ್ರೆ ನನ್ನ ಹೋರಾಟ ನೋಡಿ ಯಾವುದ್ರ ವಿರುದ್ಧ ಇಲ್ಲಿ ಯಾವುದೇ ವ್ಲಾಗರ್ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ನಾನೊಬ್ಬ ಪ್ರಜೆಯಾಗಿ ನಾನು ಸರ್ಕಾರನ ಕೇಳ್ತಾ ಇದ್ದೀನಿ ನಾನು ನೀವು ಮಾಡಿ ಮಾಡದೆ ಹೋಗಿ ನಾನು ಅವ್ರನ್ನ ಕೇಳಲ್ಲ ನಾನು ಅದಕ್ಕೆ ಕೇಳ್ತಾ ಇರೋದು ಯಾರ ವಿರುದ್ಧ ಹೋಗೋದು ಬೇಡ ನಾವು ಯಾಕೆ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗೋಣ ನನ್ನ ವಿರುದ್ಧ ನಾನು ಯಾರ ವಿರುದ್ಧ ಸರ್ಕಾರದ ವಿರುದ್ಧ ಯಾಕೆ ಸರ್ಕಾರ ಬ್ಯಾನ್ ಮಾಡಿಸ್ತಿಲ್ಲ ಅಂತ ಕೇಳ್ತಾ ಇರೋದು ಇಷ್ಟೇ ಸೊ ಕಾನ್ಸೆಪ್ಟ್ ಆಲ್ಮೋಸ್ಟ್ ನಿಮಗೂ ಇಷ್ಟ ಆಗಿದೆ ತುಂಬ ಥ್ಯಾಂಕ್ ಯು ಎಲ್ಲರಿಗೂ ಬನ್ನಿ ಎಲ್ಲ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಎಲ್ಲರೂ ಒಂದೊಂದು ಸಿಂಗಲ್ ಆಗಿ ನನಗೂ ಒಂದೊಂದು ಫೋಟೋ ಬೇಕು ನಿಮ್ಗಳ ಜೊತೆ ಎಲ್ಲಿ ತೆಗೆಸ್ಕೊಳ್ಳೋಣ ಇಲ್ಲೇ ತೆಗೆಸ್ಕೊಳ್ಳೋಣ ಹಾಂ ಇಲ್ಲ ಅಲ್ಲಿ ರೋಡಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಸಿಂಗಲ್ ಫೋಟೋ ತೆಗೆದು ಎಲ್ಲರೂ ಬರ್ತಿರಲ್ಲ ಹಾಂ ಓಕೆ ಓಕೆ ಇರಲಿ ಇರಲಿ ಬಿಡಿ ಹಾಂ ಹೇಳಿ ಹೇಳಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಓಕೆ ನನಗೆ ಏನು ಆಸೆ ಅಂದರೆ ನಿಮ್ಮ ಚಾನಲ್ ನಿಮ್ಮ ಕಡೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅಂತ ಅಂದರೆ ನನ್ನ ಚಾನಲ್ನ ಅಯ್ಯೋ ಇದು ಒಂಥರ ಡಿಫ್ರೆಂಟ್ ಆಗೈತಲ್ಲ ಇದು ಓಕೆ 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 ನಿಮ್ಮ ಚಾನಲ್ನ ನಿಮ್ಮ ಕಡೆ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಬ್ರೋ ಖಂಡಿತ ಸರ್ಚ್ ಮಾಡು ಇದು ಯಾವ ಥರ ಆಸೆ ಗೊತ್ತಿಲ್ಲ ಅಲ್ವಾ ಸುಮಾರು ಜನ ನೋಡ್ತಾ ಇದ್ದೀನಿ ಬಟ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಇಲ್ಲ ಮಾಡಿದ್ದೀರಾ ಆ್ಯಕ್ಚುಲಿ ಬಟ್ ಆದರೂ ಈಗ ಅನ್ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಸಿಂಪಲ್ಲಾಗಿ ಕೇಳ್ತಿರಲ್ಲ ಬ್ರೋ ಏನೋ ದೊಡ್ಡದಾಗಾರು ಕೇಳಬೇಕು ನಂಗೆ ಆಗಲ್ಲ ಅನ್ನೋ ಲೆವೆಲ್ಗೆ ಥ್ಯಾಂಕ್ ಯು ಬ್ರೋ ನಿಮ್ಮ ಹೆಸರು ಯೋಗೇಶ್ ಅಂದ್ಬಿಟ್ಟು ಇಲ್ಲ ಮೈಸೂರು ಓಕೆ ಅಯ್ಯೋ ಹಂಗಂದ್ರೆ ತಪ್ಪು ಅಲ್ಲಲ್ಲ ಹಂಗಂದ್ರೆ ಅರ್ಥ ತಪ್ಪಾಗ್ಬಿಡ್ತದೆ ಅಣ್ಣ ಯಾವುದಿದು ಹಾಯ್ ಹಾಯ್ ಏನು ಸಮಾಚಾರ ಅಂತ ನೋಡಿ ಇದೆ ಇವರೆಲ್ಲ ಲೋಕಲ್ ಮಾಮೂಲಿ ಅಂದರೆ ಎಲ್ಲ ಥರನೂ ಇರುತ್ತೆ ಮಿಕ್ಸ್ ಅಲ್ವಾ ಮಿಕ್ಸ್ ಇರುತ್ತಂತೆ ಓಕೆ ಸೊ ಮಿಕ್ಸ್ ಇರುತ್ತೆ ನೋಡಿ 2 months ಆಗಿದೆ ಮತ್ತೆ ಮಾಡಿಲ್ಲ ಸ್ಪೋರ್ಟ್ಸ್ ಕಡೆ ಬಿಸಿ ಇದೆ ನಾನು ಬಟ್ ಕನ್ಸಿಸ್ಟೆಂಟಿ ಮುಖ್ಯ ಅಂದರೆ ಏನದು ಸ್ಥಿರತೆ ಬೇಕು ಸ್ಥಿರತೆ ಇಲ್ಲ ಅಂದರೆ ಆಗಲ್ಲ ಬಟ್ ಕಂಟಿನ್ಯೂಸ್ ಆಗಿ ಹಾಕಿ ಸಕ್ಸಸ್ ಆಗುತ್ತೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಫುಲ್ ಎಲ್ಲ ನೋಡಿದ್ದೀರಾ ನಿಮ್ಮ ಕೆಲಸ ಸಬ್ಸ್ಕ್ರೈಬ್ ಮಾಡೋಣ ಆಸೆ ನನಗೆ ಥ್ಯಾಂಕ್ ಯು ಸೋ ಮಚ್ ಹಾಂ ಖುಷಿ ಆಯಿತು ಬನ್ನಿ ಎಲ್ಲ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಪೃಥ್ವಿ ನನಗೂ ನನ್ನ ಫೋನಲ್ಲೂ ತೆಗಿ ಪೃಥ್ವಿ ಆದಷ್ಟು ಹಿಂಗೆ ತೆಗಿ ಹೆಂಗಾರ ತೆಗಿ ರೋಡ್ಗೆ ಹೋಗ್ಬೇಡಿ ರೋಡಿಗೆ ಬೇಡ ಡಿಸ್ಟರ್ಬ್ ಆಗೋದು ಬೇಡ ಹೋಯ್ತು ಅದಕ್ಕೂ ಕೇಸ್ ಹಾಕ್ಬಿಡ್ತಾರೆ ಇವಾಗ ಯಾರು ಗೊತ್ತಾಯ್ತಾ ಟಿಪಿಕಲ್ ಅವರು ನಮಸ್ಕಾರ ಏನು ಸಮಾಚಾರ ಹಾಂ 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 ಮುಗೀತಾ ಹಾಂ ಬಂದೆ ಒಂದೇ ನಿಮಿಷ ಹ್ಞೂ ಬ್ರೋ ತೆಗ್ದಾ ಪೃಥ್ವಿ ತೆಗ್ದಾ ಹಾಂ ಹಾಂ ಮಾಡಿ ಬ್ರೋ ಮಾಡಿ ಖಂಡಿತ ಹಾಂ ಹ್ಞೂ ಅಣ್ಣ ಬತ್ತೀನಿ ಅಣ್ಣ ಒಂದು ರೌಂಡೇ ಹೊಡಿ ಅಣ್ಣ ಗೊತ್ತಾಯ್ತಾ ಕ್ಲೀನಾಗಿ ಹ್ಞೂ ತಗೊಳ್ಳಿ ಬ್ರೋ ಥ್ಯಾಂಕ್ ಯು ಬ್ರೋ ಹಾಂ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ನನಗೆ ಸಿಕ್ಕಾಪಟ್ಟೆ ನೀವು ನೋಡಿ ಒಂದು ಸಲ ಬರ್ತೀನಿ ಬಿಡಿ ಮೀಟ್ ಆಗದ ಹ್ಞೂ ಅಲ್ಲಿ ರೈಡ್ ಮಾಡಿ ನಂದ್ರಲ್ಲ ಆಯ್ತಾ ಹ್ಞೂ ಬನ್ನಿ ಬ್ರೋ ಯಾರೂ ಮಿಸ್ ಆಗಬೇಡಿ ದಯವಿಟ್ಟು ಹ್ಞೂ ಆಯಿತಾ ಥ್ಯಾಂಕ್ ಯು ಬ್ರೋ ಹ್ಞೂ ಬ್ರೋ ಬನ್ನಿ ಹ್ಞೂ ಥ್ಯಾಂಕ್ ಯು ಮಾತಾಡ್ಸ್ತಾನೆ ನಿಮ್ಮನ್ನ ಆಲ್ರೆಡಿ ಮಾತಾಡ್ಸ್ನಲ್ವಾ ಹ್ಞೂ ಹ್ಞೂ ಗೊತ್ತಾಯ್ತು ಹಾಂ ಓಕೆ ಥ್ಯಾಂಕ್ ಯು ಬ್ರೋ ಹಾಂ ಹ್ಞೂ 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 ಅಣ್ಣ ನಿಮ್ಮದು ಅಣ್ಣ ಫೋನ್ ಕೊಟ್ರಾ ಫೋನ್ ಬಿಡಿ ನನ್ನ ಫೋನಲ್ಲಿ ತೆಗಿತಾರೆ ಆಟೋ ಒಂದು ರೌಂಡ್ ಹೊಡೆದ್ಬಿಡಿ ಆಟೋದಲ್ಲಿ ವ್ಲಾಗ್ ಮಾಡಿ ಅಯ್ಯೋ ಅಣ್ಣ ಬರ್ತೀನಿ ಖಂಡಿತ ಹಾಂ ನಾನು ನಿಜ ಇಷ್ಟು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಜನ ಬರ್ತೀರಾ ಅಂತ ಖುಷಿಯಾಗೋಯ್ತು ನಂಗಂತೂ ಬಟ್ ಆದರೆ ಹೇಳಿದ್ನಲ್ಲ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡಬೇಕು ಯಾವನಲ್ಲೇ ನೀನು ಅನ್ಬೇಕು ಆಯ್ತಲ್ಲ ಹ್ಞೂ ಗೊತ್ತಾಯ್ತು ಸಿಕ್ಕಿದ್ವಿ ಹ್ಞೂ ಹುಷಾರು ಇಲ್ಲೇ ಇರಿ ಬ್ರೋ ಒಂದು ನಿಮಿಷ ಅಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಬನ್ನಿ ಬ್ರೋ. ಬ್ರೋ ತುಂಬ ಥ್ಯಾಂಕ್ ಯು. ಹ್ಞೂ ಇಲ್ಲೇ ಇರಿ ಒಂದು 2 ನಿಮಿಷ ಇಲ್ಲೇ ಇರಿ, ಎಲ್ಲ ಹೊಟ್ಟೋಗ್ಬಿಡಿ. ಹ್ಞೂ ಥ್ಯಾಂಕ್ ಯು ಬ್ರೋ. ಬನ್ನಿ ಬ್ರೋ. ಪಾಪ ಇವ್ರು ಅಲ್ಲಿಂದ ಮಂಡ್ಯದಿಂದ ಕರ್ಕೊಂಬಂದೆ ಜೊತೆಲೆ. ಗಾಡಿ ಒಂದು ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಣ್ಣ. ಮಾತಾಡ್ಸಿಲ್ಲ ಅಲ್ವಾ? ಈಗ ಬಂದ್ರಿ ಅನ್ಸುತ್ತೆ. ನಿಮ್ಮ ಹೆಸರು ಅಣ್ಣ? ಪ್ರತಾಪ್ ಅಂತ. ಎಲ್ಲಿ? ಮೈಸೂರಾ? ಹೌದಾ, ಅಲ್ಲಿಂದ ಬಂದ್ರ ಅಣ್ಣ. ತುಂಬ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಕೆಎಂ ದೊಡ್ಡಿಗೆ ಬರಬೇಕು, ಭಾರತಿ ಕಾಲೇಜ್ ಗೇಟ್ ಪಕ್ಕ ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ ನಮ್ದು ಒಕಿನೋವಾ ಸ್ಕೂಟರ್ ಐತೆ. ಓಕೆ, ಅದೇ ಒಕಿನೋವಾ ಗೊತ್ತಾಯ್ತು. ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್, ಮಿಸ್ ಮಾಡದೆ ಬರಬೇಕು. ಬರ್ತೀನಿ ಪಕ್ಕ. ನಿಮ್ಮ ಹೆಸರು ಅಣ್ಣ? ಪ್ರತಾಪ್ ಅಂತ. ಬರ್ತೀನಿ ಪಕ್ಕ, ನೆಕ್ಸ್ಟ್ ಬರ್ಬೇಕಾದ್ರೆ ಹಂಗೆ ಬರ್ತೀನಿ. ಹಾಂ, ತುಂಬ ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಒಂದೇ ನಿಮಿಷ, ನಾನು ನೋಡಿ ತಪ್ಪೇ ಮಾಡಿದೆ ಹಂಗೆ. ಅಜಿತ್ಪುರ ಪಾಪ ಅಣ್ಣ, ಇದು ಹಿಂಗೆ ರೆಕಾರ್ಡ್ ಆಯ್ತಿದೆ ನೋಡಿ ಅಣ್ಣ. ಆಯ್ತಾಯ್ತಾ? ಓಕೆ. ನಾನು ಮಾತಾಡಿಸ್ಲಿಲ್ಲ. ನಾನು ಮಾತಾಡ್ತೀನಿ. ನಾನು ಅರುಣ್ ಅಂತ. ಅರುಣ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟಾರ್ಟಿಂಗಿಂದ ನೋಡ್ಕೊಂಡಿದ್ದೀನಿ ನಿಮ್ಮದು. ಥ್ಯಾಂಕ್ ಯು. ಯಾವ ಅಲ್ಲಿ ಡೈರೆಕ್ಟ್ ನಾನು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಸೊ ಅದಕ್ಕೆ ನಿಮ್ಮನ್ನ ರೆಗ್ಯುಲರ್ ಆಮೇಲೆ ಇಷ್ಟಲಾಗಿ ಮಾತಾಡ್ತೀನಿ. ನಿಮ್ಮ ಹೆಸರು? ಅರುಣ್ ಅಂತ. ಅರುಣ್ ಅಂತ. ಎಲ್ಲಿಂದ ಬಂದು? ಬೆಳವಾಡಿ. ಬೆಳವಾಡಿಯಿಂದ? ನಾನು ಅಲ್ಲಿ ಒಂದು ಪಲ್ಸರ್ 150 ಆಫ್ ರೋಡ್ ಮತ್ತು ನಿಮ್ಮ ಪ್ರಾಡಕ್ಟ್ ರಿವ್ಯೂಸು ಪ್ರತಿಯೊಂದು ಎಲ್ಲ ಕೇಳಿಕೊಂಡು ಇದುವರೆಗೂ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ಗಳನ್ನ ವೆಯ್ಟ್ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ರೀಲ್ಸ್ ಮಾಡ್ತೀನಿ. ಓಕೆ, ಮದುವೆ ಆಗಿದೆ. ಓಕೆ, ಸೊ ರೀಲ್ಸ್ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಈಗ ಯೂಟ್ಯೂಬ್ ಕಂಟೆಂಟ್ ಅಂತ ನನ್ನದೇ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಈಗ ಪ್ಲಾನ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ಬ್ರೋ. ಬಟ್ ಏನು ಅಂದರೆ ಕಂಟಿನ್ಯೂ ಆಗಿ ಮಾಡಬೇಕು, ಬಿಡದೆ ಬೆಂಬಿಡದೆ ಮಾಡಬೇಕು ಏನೇ ಆದರೂ. ನಾನು ಹೆಚ್ಚು ಕಡಿಮೆ ಈಗ 3 ವರ್ಷ ಆಯಿತು ಮಾಡೋಕ್ಕೆ ಶುರು ಮಾಡಿ. ಸೊ ನಿಮ್ಮನ್ನೆಲ್ಲ ಸಂಪಾದನೆ ಮಾಡಿಬಿಟ್ಟೆ. ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡಿ. ಕರ್ನಾಟಕದ ಅವೆಲ್ಲ ಏನಿಲ್ಲ ಜರ್ನಿ ಮಾಡಬೇಕು. ಮಾಡ್ತಾ ಇದ್ದೀನಿ, ನಂದು ಏನಿದೆಯೋ ಅದಂತೂ ಮಾಡ್ತಿದ್ದೀನಿ. ಇನ್ನು ಅದು ದೇವ್ರಿಗೆ ಬಿಟ್ಟಿದ್ದಷ್ಟೇ. ಹಾಂ ಅಣ್ಣ, ನಿಮ್ಮನ್ನು ಮಾತಾಡ್ಸಿಲ್ಲ. ಎಲ್ಲಿಂದ ಅಣ್ಣ? ವಿಜಯನಗರ ಫಸ್ಟ್ ಸ್ಟೇಜ್. ಓಕೆ, ಮೈಸೂರೇ. ನೋಡ್ತೀನಿ ಬ್ರೋ ನಿಮ್ದೆಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಿತ್ತಾಡಿಕೆ ನೋಡ್ದ ಬೈಕ್ ಬೆಂಗಳೂರಿಂದ ಕಾಲ್ ಮಾಡಿದ ಅಂತ. ಬಟ್ ಅಂದರೆ ಅದೇ ಬೈಕ್ ಸಿಕ್ಲಿಲ್ಲ ಅಣ್ಣ. ಸಿಕ್ಲಿಲ್ಲ. 10 ಗಂಟೆಗೆ ಕೊಡ್ತಾರೆ, ಬೆಂಗಳೂರಿಂದ ಬತ್ತೈತೆ, ಅದು ಪ್ರಾಬ್ಲಮ್. ಅಣ್ಣ 11 ಗಂಟೆ 12 ಗಂಟೆ ಒಳಗಡೆ ತರಿಸ್ತೀನಿ. ಬೈಕ್ ತಗೊಂಡು ಹೋಗಿ ಹೋಗ್ತೀನಿ. ಈ ದಿನ ಬಿಡಕ್ಕೆ ಮಿಸ್ ಆಯ್ತಾ ಇಲ್ಲ ನನಗೆ, ಅದಕ್ಕೆ ಮಾಡಿದೆ. ಈಗ ಬರದೇ ಹೋಗಿದ್ದಿದ್ರೆ ತುಂಬ ನಾನೇ ಫುಲ್ ಫೀಲ್ ಆಗಿಬಿಡ್ತಿದ್ದೆ. ಥ್ಯಾಂಕ್ಸ್ ಅಣ್ಣ. ಹಾಂ ಹ್ಞೂ ಅಣ್ಣ. ಹ್ಞೂ ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಎಲ್ಲಿಂದ ಬಂದ್ರಿ? ಮೈಸೂರಾ? ಖುಷಿ ಆಯಿತು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಫ್ಯಾಮಿಲಿ ಅಂದರೆ ನಾನಂದ್ರಲ್ಲಿ ಒಂಥರ ಅಣ್ಣ ಜೂಜು ಮುಕ್ತ ಮಾಡಬೇಕು ಅಂತ ಓಡಾಡ್ತೀವಿ. ಅದು ನಮಗೆ ತುಂಬಾ ಬೇಕಾಗೈತೆ. ಇಲ್ಲ ಅಣ್ಣ, ಅದಕ್ಕೆ ಹೊಡೆದಾಡ್ತಾ ಇದ್ದೀನಿ. ಅದನ್ನ ಒಂದು ರೈಡಿಗೆ ಎಲ್ಲ ನಿಲ್ಬೇಕು. ಹೌದು, ನಿಜ. ಸಪೋರ್ಟ್, ನಮ್ಮ ಸಪೋರ್ಟು ಯಾವಾಗಲೂ ಇದೇ ಇರುತ್ತೆ. ಇದೇ ಥರ ಕಂಟಿನ್ಯೂ ಮಾಡಿ. ನೀವು ಅಷ್ಟೇ ಅಣ್ಣ, ನೀವು ಯಾರು ಸಿಕ್ಕಿದ್ರೆ ಒಂದೊಂದು ಮಾತು, ಯಾರು ನಿಮ್ಮ ಫ್ರೆಂಡ್ಸ್ ಇದ್ರು, ಹುಡುಗರಿದ್ರು, ಒಂದೊಂದು ಮಾತು ಹಂಗೆ ಆಗ್ತಾ ಇರಿ ಅಣ್ಣ. ಸ್ಪ್ರೆಡ್ ಆಗಲಿ, ಅದು ಸ್ಟ್ರಾಂಗ್ ಆಗಿ ಸ್ಪ್ರೆಡ್ ಆಗಬೇಕು. ಅದು ತಪ್ಪು ಅಂತ. ಹೌದು. ಇಲ್ಲ ಅಣ್ಣ, ಮಾಡ್ತೀನಿ, ಬಿಡಲ್ಲ. ಕಾಶ್ ಎಲ್ಲ ಇಟ್ಕೊಂಡಿದ್ದೀರಾ, ಅದು ಅದೇ ಥರ ಎಲ್ಲರಿಗೂ ಒಂದು ಅವೇರ್ನೆಸ್ ನಿಲ್ಬೇಕು. ಹ್ಞೂ ಅಣ್ಣ, ಖಂಡಿತ ಮಾಡ್ತೀನಿ ಅಣ್ಣ, ಬಿಡಲ್ಲ. ಹಾಂ, ನಿಮ್ದೇನು ಸಪೋರ್ಟ್ ಇದೆಯೋ ಹಂಗೆ ಅದನ್ನು ಯೂಸ್ ಮಾಡಿಕೊಂಡು. ಅಣ್ಣ ಇಲ್ಲ, ಇದಕ್ಕೆ ಒದ್ದಾಡ್ತಾ ಇದ್ದೀನಿ ಇವಾಗ. ಅಣ್ಣ ಇನ್ನೊಂದು ಅಂದರೆ ಡ್ರೀಮ್ದು ಅಂತ ಒಂದು ಐತೆ, ಟೈಗರ್ 900. ಅದು ಮನ್ಸಿನ ಆಸೆಗೆ ಕೊನೆನೇ ಇಲ್ಲ, ಹೋಯ್ತಾ ಇರ್ಬೋದು. ಬಟ್ ಆದರೆ ಆಸೆ ಇರಬೇಕು. ಅಂದರೆ ಆಸೆ ಹೆಂಗಿರಬೇಕು ಅಂದರೆ ದುಡ್ದು ಮಾಡೋ ಆಸೆ ಇರಬೇಕು, ಕಿತ್ತು ಮಾಡೋ ಆಸೆ ಇರಬಾರ್ದು ಅಲ್ವಾ ಅಣ್ಣ? ಸರ್ ನಂಗೆ ಗೊತ್ತಿಲ್ಲ. ನಿಮ್ಮ ವಯಸ್ಸಿಗೆ, ನಿಮ್ಮ ಏಜ್ಗೆ ಒಬ್ಬ ಬೈಕನ್ನ ಸಪೋರ್ಟ್ ಮಾಡ್ಕೊಂಬಂದ್ರಲ್ಲ,